ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾಡಳಿತದಿಂದ ಕರ್ನಾಟಕ ರಾಜ್ಯದ ಸರ್ಕಾರದ ವತಿಯಿಂದ ಇವತ್ತು ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಾರಂಭವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಇವತ್ತು ಅದಕ್ಕೆ ಮೊದಲನೇದಾಗಿ ಆ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಅವರು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನಗಳಿಗೂ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಅವರ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟು ಆ ದೇವರು ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಮಹರ್ಷಿಗಳಲ್ಲಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೆ ಈ ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ಮುಖ್ಯವಾಗಿ ಎಲ್ಲ ಸಮಾಜದ ಮುಖಂಡರು ಸಮಾಜದ ಎಲ್ಲ ನಾಗರಿಕ ಬಂಧುಗಳು ಇವರೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ನಡಿಬೇಕು. ಅನೇಕ ಜನ ಈ ಕಾರ್ಯಕ್ರಮ ನಡೆಸಬಾರ್ದು, ಈ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡಬಾರ್ದು, ಸರಿ ಇಲ್ಲ, ಪೇಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೋಗಿ ಈ ಮಂತ್ರಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ನಾಗೇಂದ್ರ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ನಾಗೇಂದ್ರ ಅವರು ನಾನು ಆತ್ಮೀಯ ಸ್ನೇಹಿತರು. ಇವತ್ತಿಂದಲೇ 2013 ನಾವಿಬ್ರು MLA ಇದ್ದವ್ರೆ, ಅವತ್ತಿಂದ ನಾವೆಲ್ಲ ಆತ್ಮೀಯ ಸ್ನೇಹಿತರು. ನಾವೆಲ್ಲರೂ ನನಗೆ ಫೋನ್ ಮಾಡಿದ್ರು, ಅವಾಗ ಇದನ್ನೆಲ್ಲ ಒಂದು ವಿಡಿಯೋ ತೆಗೆದು ಕಳಿಸ್ದೆ ಅವ್ರಿಗೆ. ಏನಪ್ಪ ಜ್ಞಾಪಕ ಇದೆಯಾ? ವಿಡಿಯೋ ತೆಗೆದುಕೊಟ್ಟು ಕಳಿಸ್ತೀವಿ. ನಿನ್ನೆ ಎಲ್ಲ ಮೊನ್ನೆ ಸಾಯಂಕಾಲ ವಿಡಿಯೋ ತೆಗೆದು ಕಳಿಸಿದ್ವಿ. ಏನಪ್ಪ ಈ ಬಿಲ್ಡಿಂಗ್ ಕೊರತೆ ಆಗಿರೋದೇನು? ಏನು ಕೊರತೆ ಆಗಿದೆ? ಬಿಲ್ಡಿಂಗ್ ಶುಚಿತ್ವವಾಗಿದೆ, ಒಳ್ಳೆ ಪ್ಯಾನಲ್ ಇದ್ದಾವೆ, ಒಳ್ಳೆ ಲೈಟ್ ಇದೆ, ಒಳ್ಳೆ ಪೇಂಟ್ ಇದೆ. ನೋಡಿ ಇಲ್ಲಿಂದ ಲೈಟಿಂಗ್ ಚೆನ್ನಾಗಿದೆ ಇಲ್ಲಪ್ಪ? ನೀವು ಹೇಳಿದಪ್ಪ, ಯಾರಾದ್ರೂ ಹೇಳಿ ಚೆನ್ನಾಗಿದೆ ಇಲ್ಲ ಬಿಲ್ಡಿಂಗ್? ಇಂಥ ಒಂದು ಬಿಲ್ಡಿಂಗ್ ನ ಉದ್ಘಾಟನೆ ಮಾಡಿದ್ರೆ ಇಟ್ಕೊಂಡು ಅವ್ರಿಗೆ ಬಂದು ಮಾಡ್ಕೋಬೇಕ ಇಲ್ಲಿ, ಇಲ್ಲ ಪಕ್ಷಿಗೆ ಬಂದು ಮಾಡ್ಕೋಬೇಕಾ? ಏನು ಸಮಾಜದ ಬಡಬಂದ್ರೆ ಮದುವೆ ಮಾಡ್ಕೋಬಾರ್ದು? ಅಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಮಾಡ್ಕೋಬೋದ? ಯಾವುದೇ ಸಮಾಜದ ಅವರನ್ನು ಬಡಬಂದ್ರಿಗೆ ಇಲ್ಲಿ ಅವಕಾಶ ಇರುತ್ತೆ ಮಾಡ್ಕೊಳ್ಳೋದಕ್ಕೆ, ಒಂದು ಮದುವೆ ಮಾಡ್ಕೊಳ್ತೀವಿ, ಒಂದು ಕಾರ್ಯಕ್ರಮ ಮಾಡ್ಕೊಳ್ತೀವಿ ಅಂತ ಅಂತ ಅದನ್ನ ಉದ್ಘಾಟನೆ ಮಾಡಬಾರ್ದು. ಮುಖ್ಯವಾಗಿ ಮೊದಲನೇದಾಗಿ ಮೂಲಕರ್ತರು ಈ ಫೌಂಡೇಶನ್ ಹಾಕೋದಕ್ಕೆ ಯಾರು ಕಾರಣಕರ್ತರಾಗಿರ್ತಾರೆ, ಅಲ್ಲಿನಿಂದ ಇಲ್ಲಿವರೆಗೂ ಯಾರು ಈ ಸಮಾಜವನ್ನ ಈ ಭವನವನ್ನ ಕಟ್ಟೋದಕ್ಕೆ ಮುಂದೆ ಬಂದು ಮಾಡಿರ್ತಾರ, ಅವರೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಯಾರನ್ನೂ ಬಿಡೋದು ಬೇಡ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಚೆನ್ನಾಗಿ ಕಾಪಾಡಲಿ. ಮೂಲ ಫೌಂಡೇಶನ್ ಮಾಡ್ದಾಗಿಂದ ಹಿಡ್ಕೊಂಡು ಇವತ್ತಿನವರೆಗೂ ಇವತ್ತೇನು ಕಂಪ್ಲೀಟ್ ಮಾಡಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೆಡಿಯವರು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ನನ್ನನ್ನು ಕೇಳಿದ್ರು. ಜಿಲ್ಲಾಧಿಕಾರಿಗಳು ಕಂಡು ಎಲ್ಲರೂ ಕೇಳಿದ್ರು, ಇಮ್ಮಿಡಿಯೇಟ್ ಆಗಿ ಓಪನ್ ಮಾಡಲೇ ಮಾಡಬೇಕು, ಇಲ್ಲ ಯಾರೋ ಓಪನ್ ಮಾಡಬಾರ್ದು, ಅದು ಅವ್ರ ಮನೆ ಸತ್ತಲ್ಲ. ಇದು ಓಪನ್ ಮಾಡೋಕ್ಕೆ ಮಾಡಕ್ ಹೇಳಕ್ಕೆ ಅವ್ರ ಮನೆ ಸತ್ತಲ್ಲ, ಮಾಡದೇ ಇರೋದಕ್ಕೆ ಅವ್ರ ಮನೆ ಸತ್ತಿದೆ. ಸರ್ಕಾರದ ಸೊತ್ತಿದೆ, ಜನದ ಕೈ, ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಜನಗಳ ಸೊತ್ತಿದ್ದು ಎಲ್ಲರಿಗೂ ಇನ್ವಯಿಸುತ್ತೆ. ಅದನ್ನ ಮಾಡಬೇಕಾಗಿರೋ ಜವಾಬ್ದಾರಿ ಸರ್ಕಾರಕ್ಕಿರ್ತದೆ. ಆ ಸರ್ಕಾರ ಅಂದ್ರೆ ಯಾರು? ಸರ್ಕಾರ ಅಂದ್ರೆ ನಾವು ಜನಪ್ರತಿನಿಧಿಗಳು, ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅದನ್ನ ಪಾಲನೆ ಮಾಡುವಂತವರು ಅಧಿಕಾರಿಗಳು. ನಾನು ಈ ಸಮಾಜದ ಬಗ್ಗೆ, ಈ ಭವನದ ಬಗ್ಗೆ ಯಾರಾದ್ರೂ ಒಂದು ಪ್ರಶ್ನೆ ವಿಧಾನಸೌಧದಲ್ಲಿ ಕೇಳಿದ್ರು ಅನ್ಕೊಳ್ಳಿ, ಯಾರು ಆನ್ಸರ್ ಮಾಡ್ತಾರೆ? ಅಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಮಾಡಬೇಕು, ಇಲ್ಲ ಸಂಬಂಧಪಟ್ಟಿದ್ದು ಮಂತ್ರಿಗಳು ಮಾಡಬೇಕು. ಹಂಗು ಮಾಡಂಗಿದ್ರೆ ಆ ಭಾಗದ ಶಾಸಕರು ಮಾಡಬೇಕಾಗ್ತದೆ, ಲೋಕಸಭೆಯ ಆ ಭಾಗದ ಸಂಸದರು ಮಾಡಬೇಕಾಗ್ತದೆ. ನೀವ್ಯಾರಾದ್ರೂ ನಿಮ್ಮ ಪ್ರಶ್ನೆ ಮಾಡ್ತೀರಾ? ನೀವು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡೋರು ಯಾರಲ್ಲಿ ಮಾಡುವಂತ ನಾವು ತೀರ್ಮಾನ ಮಾಡ್ತೀವಿ. ತಪ್ಪಿದ್ರೆ ನೀವು ಅದನ್ನ ಮಾರ್ಗದರ್ಶನ ಕೊಡುವೆ ಬಂದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದರಿಂದ ಸಮಾಜದ ವಿಚಾರ ಬಂದಾಗ ಯಾವುದೇ ಅಸಮಾಧಾನ ಮಾಡ್ಕೋಬೇಡಿ. ಸಮಾಜದ ವಿಚಾರ ಬಂದಾಗ ಎಲ್ಲವನ್ನು ಸಮಾಜಕ್ಕೆ ಬಿಡಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ಸಮಾಜಕ್ಕೆ ಏನಾದರೂ ತೊಂದರೆ ಮಾಡಕ್ಕೆ ಅದ್ರ ಮೇಲೆ ಏನಾದರೂ ನಾವು ಮಾತುಗಳು ಮಾತಾಡ್ಕೋದ್ರೆ ಖಂಡಿತವಾಗ್ಲೂ ವಾಲ್ಮೀಕಿ ಮಹರ್ಷಿಗಳು ಸಾಮಾನ್ಯದ ಒಂದು ಮನುಷ್ಯ ಅಂತ ತಿಳ್ಕೊಂಡು ಸಾಮಾನ್ಯದ ದೇವರಿಗಿಂತ ಹೆಚ್ಚು ಉಳ್ಳ ಒಂದು ವ್ಯಕ್ತಿ ಶಿಕ್ಷೆ ಅಂತ ಕೊಡ್ತೇ ಬರ್ತಾರೆ. ಅದರಲ್ಲಿ ದೊಡ್ಡ ಇಲ್ಲ, ಶಿಕ್ಷೆ ಅಂತ ಕೊಡ್ತೇ ಬರ್ತಾರೆ. ಆಮೇಲೆ ಎಲ್ಲ ರೀತಿಯಲ್ಲೂ ಈ ಸಮಾಜಕ್ಕೆ ನಮ್ಮ ಬೈಕೂರಲ್ಲಿ ಅಲ್ಲಿ ಎಲ್ಲ ನಮ್ಗೆ ನಮ್ಮ ಪ್ರಕಾಶಣ್ಣ, ನಮ್ಮ ಅಣ್ಣ ಕ್ಲಾಸ್ಮೇಟ್ ರಾಮಾಂಜಿ ಅಂತ ಗೊತ್ತು, ನಮ್ಮ ಅಂಬರೀಶ್ ಮೇಲೆ ಬೈರ್ಕೂರ್ ರಾಮಾಂಜಿ ಅಂತ ಹೇಳ್ತಾರೆ, ಬೈರ್ಕೂರ್ ರಾಮಾಂಜಿ ಅವರೆಲ್ಲ ನಮಗೆಲ್ಲ ತುಂಬಾ ಆತ್ಮೀಯ. ಸಮಾಜದ ಬಗ್ಗೆ ಕಾಳಜಿ ಇದೆ, ಸಮಾಜದಕ್ಕೆ ಏನಾದರೂ ಮಾಡಬೇಕು ಅಂತ ಇರುವಂತವರು. ಅನೇಕ ಜನ ಈ ಸಮಾಜದವರು ನ್ಯಾಯ ನೀತಿ ಧರ್ಮವನ್ನ ಪಾಲನೆ ಮಾಡಿ ಬರುವಂತವರು. ಇವತ್ತು ನಾವೆಲ್ಲ ಇಷ್ಟೆಲ್ಲ ಫ್ರೀಯಾಗಿ ಓಡಾಡ್ಬೇಕಂದ್ರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತೇನಾದರೂ ಇಷ್ಟೊಂದು ಸುಚಿತವಾಗಿ ರಾಮಾಯಣ ಮಹಾಭಾರತ ಇದೆಲ್ಲವನ್ನು ಕೊಟ್ಟು ಇಂಥದೆಲ್ಲ ನಮ್ಮ ದೇಶದಲ್ಲಿ ಅವರವ್ರ ಪದ್ಧತಿ ಅವರವ್ರು ಇದನ್ನ ಪಾಲನೆ ಮಾಡಬೇಕು ಅಂತ ಒಂದಿದ್ರೆ ಅದು ವಾಲ್ಮೀಕಿ ಸ್ವಾಮೀಜಿಗಳು ಒಬ್ರು ಇರ್ತಾರೆ ಅದರಲ್ಲಿ, ಅವರು ಮುಖ್ಯ ಪಾತ್ರಕರ್ತರವರು. ನಮ್ಮ ಆವಳಿನಲ್ಲಿ ಕೋಲಾರ ಜನಕ್ಕೆ ಎಷ್ಟು ವಾಲ್ಮೀಕಿ ಸ್ವಾಮಿಗಳ ಮೇಲೆ ಹಕ್ಕಿದೆಯೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ನಮ್ಮ ಆವಳಿ ಕೃಷ್ಣನಿಗಿದೆ. ಯಾಕಂದ್ರೆ ಆ ಭಾಗಕ್ಕೆ ನಾನು ಶಾಸಕನಾಗಿದ್ದವನು,
ಅದೇ ಜಾಗದಲ್ಲಿತ್ತು ಇವತ್ತು ವಾಲ್ಮೀಕಿ ವಾಲ್ಮೀಕಿ ಆಶ್ರಮದಿಂದ ಅಲ್ಲಿಂದ ಹಿಡ್ಕೊಂಡು ಅವನು ಬೆಟ್ಟ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟ ಸೀತಮ್ಮನ ಬೆಟ್ಟ ಮೇಲೆವರೆಗೂ ನೀರನ್ನ ಹಾಕಿ ನಾವು ವಾರ್ಕೈಲಾಗಿಲ್ಲ ಮಾಡಿಸೋದಕ್ಕೆ ಮೇಲೆ ನೀರಾಕಿ ಬೆಟ್ಟದ ಮೇಲೆ ಒಂದು 2 ಕಿಲೋಮೀಟರ್ ಅಲ್ಲಿಂದ ತಿರುಗಾ ಕೆಳಗಡೆ ತಗೊಂಡು ಬಂದಿದ್ವಿ ಜನ ಇಳಿಯುವಂತ ಜಾಗ ಏನು ಕೃಷ್ಣ ನೀವ್ ಹೇಳಿದ್ರು ಅಂದ್ರೆ ನಾನು ಹೇಳಿದ್ರು ಒಂದು ಎಲ್ಲ ಒಂದ್ರೆ ಕೃಷ್ಣನ್ನ ನಾವ್ ಹೇಳ್ಬೇಕಾದ್ರೆ ಮಾಡಿರೋದು ನೀವ್ ಹೇಳೋದಲ್ಲ ಅಂತ ಹೇಳ್ತದೆ ಮಾಡಿದ ಅವ್ರ ಮಕ್ಕಳು ನಾವು ಕೃಷ್ಣನ ಮಕ್ಕಳು ನಾವೆಲ್ಲ ಅದನ್ನ ನಾವ್ ಹೇಳಿದ್ರೆ ಏನು ಕೃಷ್ಣನ್ ಹೇಳಿದ್ರೆ ಎಲ್ಲ ಒಂದೇ ಅಲ್ವಾ ನೀರಾಕಿ ಮೇಲೆ ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಇರುವಂತದನ್ನ ಇವತ್ತು ವಾಲ್ಮೀಕಿ ಸ್ವಾಮೀಜಿಗಳು ಕೂತಿರುವಂತ ಜಾಗಕ್ಕೆ ಹೋಗೋರ್ಗಾಗ್ಬೋದು ಸೀತಮ್ಮನ ದರ್ಶನ ಮಾಡಕೋರಾಗಿರ್ಬೋದು ಮೇಲೆ ಕೋಣೆಯರಿಗೆ ನೀರು ಹೋಗೋರ್ಗಾಗಿರ್ಬೋದು ಎಲ್ಲರಿಗೂ ಮೇಲೆ ಹತ್ತವಾದ ನೀರು ಇಳಿಯವಾಗುವ ನೀರು ಇಳಿಯವಾಗೂ ನೀರು ಜನಗಳು ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಅಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಜನಾಂಗದ ಮುಖಂಡರು ಎಲ್ಲರೂ ಸೇರಿ ಇಷ್ಟೊಂದು ಅದ್ಧೂರಿಯಾಗಿ ಮಾಡಿದ್ದೀವಿ ಅಂತ ಹೇಳಿದ್ರೆ ನಿಮ್ಮನ್ನು ಮುಕ್ಕಬೇಕಾಗ್ತದೆ ಸಮಾಜ ಏಳಿಗೆಗಾಗಿ ನಿಮ್ಮೆಲ್ಲರ ಕೈ ಜೋಡಿಸಿದ್ದೀನಿ ಅಂತ ನಿಮ್ಮ ಮೇಲೆ ಒಂದು ನಂಬಿಕೆನೂ ಇದೆ ಸಮಾಜವನ್ನು ಮುಂದೆ ತೊಗೊಂಡ್ಬಿಡ್ಬೇಕು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ ಒಳ್ಳೆ ಹಾಸ್ಪಿಟಲ್ ಅಂತ ಮಳೆ ಬೆಳೆ ಆಗಬೇಕು ಇಂಥದನ್ನೆಲ್ಲ ನಮ್ಗೆ ಬೇಕು ಅಂದ್ರೆ ಆ ಎಪ್ಪಳು ತಾಳ ನಮಸ್ಕಾರ ಮಾಡೋದೆಲ್ಲ ಸಿಗ್ತದೆ ನಮ್ಗೆ ಖಂಡಿತವಾಗಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರಿಗೆ ನಮ್ಮ ಸ್ಥಳಗಳಿಗೆ ನಾನು ನಾಗೇಂದ್ರ ಮಿನಿಸ್ಟರ್ ನಾಗೇಂದ್ರ ಅವರಿಗೆ ಒಂದು ಎಲ್ಲ ಕಳಿಸ್ಕೊಟ್ಟಿದ್ದೀವಿ ಅಪ್ರೂವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿಡುಗುರಲ್ಲಿ ನಾವು ವಾಲ್ಮೀಕಿ ಭವನ ಆಮೇಲೆ ನರಸಾಪುರದಲ್ಲಿ ವಕ್ಕೂರಲ್ಲಿ ಕಡಗಟ್ಟೂರು ಮಲಪ್ನಲ್ಲಿ ಕಲ್ಮಂಜುರಿ ರಾಜ್ಕಲ್ಲಲ್ಲಿ ಕಾಮಂಡಲ್ಲಿ ಕಲ್ಲಿಪುರ ಮದ್ದೂರಿ ಸಿಟಿ ಹೊಸೂರು ಗುಂಚಾಂಡಲ್ಲಿ ಮೈಲಾಂಡಲ್ಲಿ ಎಲ್ಲ ಇನ್ನು ಅನೇಕ ಕಾರಣ ಇದಾವೆ ಅದೇ ಅಂಬೇರಲ್ಲಿ ಇಲ್ಲ ಎಲ್ಲ ಇದೆ ಎಲ್ಲ ಲೆಟರ್ ಎಲ್ಲ ಕೊಟ್ಟು ಎಲ್ಲ ಮಾತಾಡ್ಬಿಟ್ಟಿದ್ವಿ ಖಂಡಿತವಾಗ್ಲೂ ಎಲ್ಲ ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತು ಹಿಂದೆ ಇಲ್ಲ ದೇವರ ಆಶೀರ್ವಾದ ಇಲ್ಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತ್ರ